2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನನದಿ ಕ್ರಾಸ್ ದಿಂದ ದೂದಗಂಗಾ ಸಕ್ಕರೆ ಕಾರ್ಖಾನೆಯವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಅವರಿಂದ ಚಾಲನೆ. ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ನನದಿ ಕ್ರಾಸ್ ರಸ್ತೆಯಿಂದ ದೂದಗಂಗಾ ಸಕ್ಕರೆ ಕಾರ್ಖಾನೆಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ಚಾಲನೆಯನ್ನು ನೀಡಿದರು. ನೀರಾವರಿ ಇಲಾಖೆಯಿಂದ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಕಿಲೋಮೀಟರ್ ಅಂತರದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ಚಾಲನೆ ನೀಡಿದರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನನದಿ ಕ್ರಾಸ್ ನಿಂದ ದೂದಗಂಗಾ ಸಕ್ಕರೆ ಕಾರ್ಖಾನೆಯವರೆಗೆ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕೆಂದು ಕಾರ್ಖಾನೆಯ ಅಧ್ಯಕ್ಷ ಅಮಿತ್ ಕೋರಿ ಅವರು ಮನವಿ ಮಾಡಿಕೊಂಡಿದ್ದರು. ಆ ಮನವಿಗೆ ಸ್ಪಂದಿಸಿ ಇವತ್ತು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಚಾಲನೆಯನ್ನು ನೀಡಿದ್ದೇವೆ ಎಂದರು. ಶಾಸಕ ಗಣೇಶ್ ಹುಕ್ಕೇರಿ ಅವರು ಇವತ್ತು ಈ ರಸ್ತೆಗೆ ಚಾಲನೆಯನ್ನು ನೀಡಿದ್ದಾರೆ ಎಂದು ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿಜಯ್ ಸಿಂಗ್ ದೇಸಾಯಿ ಸರ್ಕಾರ ರಾಮಚಂದ್ರ ಮಡಿವಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂದಾ ನಾಯ್ಕವಾಡ್ ಅಪ್ಪಾಸಾಹೇಬ್ ಸೂರನ್ನವರ್ ಭೀಮಾ ಕೊಂಕಣಿ ಅಣ್ಣಾ ಚಿನಗೆ ವಿಜಯ್ ಕುಟ್ರೆ ಗುತ್ತಿಗೆದಾರ ಸಿಎಂ ಜೋನಿ ಆರ್ಸಿ ಗಿರ್ಮರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. मुख्यमंत्री नूतन मुख्यमंत्री बंदा बेलगामी चर्चे मे बजेट अनुकूल निन्े इंगली मांजरी रिव्यू मादस नो प्रमाद स्वल्प टाइम तक वाले केस एग्जिबिशन पंच न्यूज़ ननदी के एस उपड़े.